ಮತ್ತೆ ಅಡ್ಗೊಡೆ ಮೇಲೆ ದೀಪ ಇಟ್ಟಿದ್ದಾರೆ ಸಚಿವ ಆನಂದ್ ಸಿಂಗ್. ರಾಜೀನಾಮೆನಾ ಅಥವಾ ರಾಜೀನಾ ಅನ್ನೋ ಪ್ರಶ್ನೆ ಮತ್ತೆ ಕಾಡ್ತಾ ಇದೆ. ಏನನ್ನೂ ಕೂಡ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ಆನಂದ್ ಸಿಂಗ್ ಅವರು. ಈ ಒಂದು ಸದ್ಯಕ್ಕೆ ಬೆಂಗಳೂರಿಗೆ ಹೋಗುವ ಬಗ್ಗೆ ತೀರ್ಮಾನ ಕೂಡ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ರಾಜಕೀಯ ಬಿಟ್ಟು ಸ್ವಾತಂತ್ರ್ಯವಾಗಿ ನಮ್ಗೂ ಬಿಡಿ, ನಾನು ನೋಡ್ತಾ ಇದ್ದೀನಿ ಟೈಮ್ ಸ್ವಲ್ಪ ಮುಹೂರ್ತ ನೋಡ್ಬಿಟ್ಟು ತೋಳೋಣ ಅಂತ ಹೇಳಿ. ಯಾಕಂದ್ರೆ ಎಲ್ಲರೂ ಅವ್ರವ್ರ ಮುಹೂರ್ತಕ್ಕೆ ಅವ್ರವ್ರು ತಗೊಂಡಿದ್ದಾರೆ. ನನ್ನ ಮುಹೂರ್ತ ಕೇಳಿದ್ದೀನಿ, ಹೇಳ್ತೀನಿ ಅಂತ ಹೇಳಿದ್ದಾರೆ. ಎರಡು ಮೂರು ದಿವಸದಲ್ಲಿ ಒಳ್ಳೆ ಮುಹೂರ್ತ ಯಾವತ್ತು ಇರುತ್ತೋ ಅವತ್ತು ದಿವಸ ನಾನು ಆಲೋಚನೆ ಮಾಡ್ತೀನಿ. ಎಷ್ಟೋ ಮಹಾನುಭಾವರು ಬಂದರು, ಸಾಮ್ರಾಜ್ಯನೂ ನಡೀತು, ಬರ್ತಾ ಇರ್ತಾರೆ, ಹುಟ್ಟುತ್ತಾ ಇರ್ತಾರೆ, ಇದು ನಡೀತಾನೇ ಇರುತ್ತೆ. ಯಾವುದು ಯಾರಿಂದ ಕುಂಠಿತ ಆಗೋಕ್ಕೆ ಸಾಧ್ಯನೇ ಇಲ್ಲ. ಬಾಕಿ ಏನಾಗಿ ಬಾಕಿ ಏನಾಗಿ